ರಾಧಿಕನ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗದೆ ಇರುವ ಹಾಗೆ ನಾನು ನೋಡ್ಕೋತೀನಿ. ನಾನು ನಿಮ್ಮ ಮಗ, ಈ ಮನೆ ಮಗ, ಶಾರದಾ ಅತ್ತೆಯಿಂದ ಈ ಮನೆಯನ್ನು ನಾನು ಕಾಪಾಡ್ತೀನಿ. ರಾಧಿಕನ್ಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡ್ರೆ ಅದು ಅವ್ರು ತಪ್ಪು ದೊಡಪ್ಪ. ಅವಳಿಗೆ ಗಂಡನಾಗಿ ನಾನಿದ್ದೀನಿ. ರಾಧಿಕ ನನ್ನ ಒಡ ಹುಡ್ತಾನೆ. ದೊಡಮ್ಮ ತನ್ನ ಮಗಳಂತ ಹೇಳಿ ಎಷ್ಟು ಇಷ್ಟಪಡ್ತಾ ಇದ್ದಾರೋ, ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೋ, ಅದಕ್ಕಿಂತ 10 ಪಟ್ಟು ಜಾಸ್ತಿ ನಾನು ನೋಡ್ಕೋತೀನಿ. ನಿಮಗೆ ರಾಧಿಕಾ ಮಗಳು, ನನಗೆ ಸ್ವಂತ ತಂಗಿ. ಅಮ್ಮ, ಯಾಕೆ ಅಳ್ತಾ ಇದ್ದೀರಾ? ಏನೋ ನೆನಪಾಯ್ತು ಅಷ್ಟೆ. ಏನಿಲ್ಲ ಬಿಡು, ನಿನ್ ಕಣ್ಣಲ್ಲೂ ನೀರಿದೆ, ನಿಂಗೇನಾಯ್ತು? ತುಂಬಾ ಖುಷಿಯಾಗಿದ್ದೀರಿ ಅಮ್ಮ. ಎಷ್ಟೋ ದಿನ ಆದ್ಮೇಲೆ ನನ್ಗೆ ಇಷ್ಟೊಂದು ಖುಷಿ ಆಗ್ತಿರೋದು. ಶೀಲು ನನ್ ಮೇಲೆ ಇಟ್ಕೊಂಡಿರೋ ಭಾವನೆಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಣ್ಣ ತಮ್ಮ ಇಲ್ದೆ ಬೆಳೆದೋಳ್ ನಾನು, ಆದ್ರೆ ಇವತ್ತು ಶೀಲು ರಾಧಿಕಾಗಿ ಏನೇ ಆಗ್ಲಿ ನಾನಿದ್ದೀನಿ ಅಂತ ಹೇಳ್ಬಿಟ್ಟ, ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಅಮ್ಮ, ಹೆಣ್ಮಕ್ಳಿಗೆ ಖುಷಿ ಆಗೋದು ಹೆತ್ತವ್ರು ತೋರಿಸೋ ಮಮತೆಯಿಂದ, ಕಂಡರ್ ಪ್ರೀತಿಯಿಂದ, ಬಡ ಹುಟ್ಟದವ್ರ ಕಾಳಜಿಯಿಂದ. ನಾನು ಹೆತ್ತವ್ರ ಮಮತೆಯಿಂದ, ಕಂಡರ್ ಪ್ರೀತಿಯಿಂದ ದೂರ ಆಗ್ಬಿಟ್ಟಿದ್ದೀನಿ. ಆದ್ರೆ ಇವತ್ತು ಶೀಲು ನನ್ನ ಮೇಲೆ ತೋರಿಸಿದ ಕಾಳಜಿಗೆ ನನ್ ಮಾತೇ ಹೊರಡ್ಲಿಲ್ಲ. ನಾನು ಎಲ್ಲ ಕೇಳಿಸ್ಕೊಂಡೆ, ಅದೇ ಖುಷಿನಲ್ಲಿ ನಾನು ಅಳ್ತಾ ಇರೋದು. ರಾಧಿಕಾ, ಶೀಲಂ ಏನು ಹೇಳ್ತಾನೋ ಅನ್ನೋ ಆತಂಕದಲ್ಲಿದ್ದೆ ನಾನು. ಇವತ್ತು ಅದೆಲ್ಲ ದೂರ ಆಯ್ತು. ಅಮ್ಮ, ಇಷ್ಟು ದಿನ ನಾನು ನೋವಲ್ಲಿ ಅಳ್ತಾ ಇದ್ದೆ, ಆದರೆ ಇವತ್ತು ಖುಷಿ ಕಣ್ಣೀರು ಬರ್ತಿದೆ ನನಗೆ. ನನಗೋಸ್ಕರ, ನನ್ನ ಕಷ್ಟಗಳನ್ನೆಲ್ಲ ದೂರ ಮಾಡೋದಕ್ಕೋಸ್ಕರನೇ ಆ ಕೃಷ್ಣ ಶೀಲ ವೃತ್ತದಲ್ಲಿ ಬಂದಿದ್ದಾನೆ ಅಂತ ನನಗೆ ಅನ್ನಿಸ್ತಿದೆ. ನನ್ನ ಮಗಳು ಮಧುಮಿತ ಇದ್ದಿದ್ರೆ ಶೀಲಂ